ಹಾಯ್ ಫ್ರೆಂಡ್ಸ್, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಅಭಿನಯ ಶಾರದೆ 76 ವರ್ಷದ ಜಯಂತಿಯವರು ಇಂದು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಜನವರಿ 6, 1945 ಬಳ್ಳಾರಿಯಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ರಂಗಭೂಮಿಯಲ್ಲಿ ನಟಿಸುತ್ತಿದ್ದು, ಇವರು 1968 ಜೇನುಗೂಡು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು, ಜಯಂತಿಯವರು 6 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಮಿಸ್ ನೀಲಾವತಿ ಚಿತ್ರದ ಅಭಿನಯಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತ್ತು. ಹಾಗಾದರೆ ಇಂತಹ ಖ್ಯಾತ ನಟಿ ಆಸ್ತಿ ಎಷ್ಟು, ಎಷ್ಟು ಜನ ಮಕ್ಕಳು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಕೂಡ ಜಯಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಎನ್ನುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು ವೀಕ್ಷಕರೇ, ಕನ್ನಡದ ಪ್ರಸಿದ್ಧ ಸಿನಿಮಾಗಳಾದ 2 ಮುಖ, ಮನಸ್ಸಿನಂತೆ ಮಾಂಗಲ್ಯ, ಮಸಣದ ಹೂ, ಆನಂದ್ ಸೇರಿದಂತೆ 200ಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ನಟಿಸಿ ಖ್ಯಾತ ನಟಿ ಕಳೆದ ವರ್ಷವಷ್ಟೇ ಆರೋಗ್ಯದಲ್ಲಿ ಗಂಭೀರ ಸ್ಥಿತಿಗೆ ತಲುಪಿ ಮತ್ತೆ ಗುಣಮುಖರಾಗಿ ಬಂದಿದ್ದರು. ಇನ್ನು ಇವರ ಗಂಡ ಖ್ಯಾತ ನಿರ್ದೇಶಕ ಶಿವರಾಮ್ ಅವರು ಇವರಿಗೆ ಕೃಷ್ಣ ಕುಮಾರ್ ಎನ್ನುವ ಮಗನಿದ್ದು, ಇವರ ಜನ್ಮಸ್ಥಳ ಆದ ಬಳ್ಳಾರಿಯಲ್ಲಿ ಒಂದು ಮನೆ ಇದ್ದು ಮತ್ತು ತಮ್ಮ ಬೆಂಗಳೂರಿನಲ್ಲಿ ಒಂದು ಮನೆ, ಒಂದು ಕಾರು ಇದ್ದು ಬಾಲ್ಯದಿಂದಲೂ ಚಿತ್ರರಂಗದಲ್ಲಿ ನಟಿಸುತ್ತಿರುವುದರಿಂದ ಇವರ ಬಳಿ 2-3 ಕೋಟಿಯಷ್ಟು ನಗದು ಇರಬಹುದು ಎಂಬ ಅಂದಾಜಿಸಲಾಗಿದೆ. ಏನೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ರಿಪ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.